ರಾಜ್ಯ ಸರ್ಕಾರದ ಅಳಿವು ಉಳಿವಿನ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಅಥವಾ ದೇವೇಗೌಡರು ನಿಮ್ಮ ದಾರಿ ನಿಮಗೆ ಅಂತ ಹೇಳೋವರೆಗೂ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಎಂದು ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಪ್ರಮೋದ್ ಮಧ್ವರಾಜ್ ಕುಪೇಂದ್ರ ರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದರು. ನಾನು ಕಾಂಗ್ರೆಸ್ನ ವ್ಯಕ್ತಿ, ಜೆಡಿಎಸ್ ಸಿಂಬಲ್ನಲ್ಲಿರೋನು, ಹರಿಹರ ರೀತಿಯಲ್ಲಿ ಇರೋನು. ರಾಹುಲ್ ಗಾಂಧಿ ಅಥವಾ ದೇವೇಗೌಡರು ದಾರಿ ಬಗ್ಗೆ ಮಾತನಾಡಿದ ಬಳಿಕ ನಾನು ಪ್ರತಿಕ್ರಿಯೆ ನೀಡ್ತೇನೆ. ಅಲ್ಲಿ ತನಕ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಪ್ರತಿಕ್ರಿಯೆ ನೀಡಲಾರೆ ಎಂದು ಹೇಳಿದರು. ಕಾಂಗ್ರೆಸ್ ದಾರಿ ಮತ್ತು ಜೆಡಿಎಸ್ ದಾರಿ, ಅದನ್ನು ಒಂದು ಮಾಡಿದವರು ರಾಹುಲ್ ಗಾಂಧಿ ಮತ್ತು ದೇವೇಗೌಡರು. ಸೊ ರಾಹುಲ್ ಗಾಂಧಿ ಮತ್ತು ದೇವೇಗೌಡರ ಬಾಯಲ್ಲಿ ಎಲ್ಲಿಯವರೆಗೆ ಹೇಳಿಕೆಗಳು ಬರುವುದಿಲ್ಲ ಅಲ್ಲಿಯವರೆಗೆ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ. ರಾಹುಲ್ ಗಾಂಧಿ ಅಥವಾ ದೇವೇಗೌಡರು ಅಥವಾ ಇಬ್ಬರ ಬಾಯಲ್ಲಿ ಏನಾದರೂ ದಾರಿಯ ಬಗ್ಗೆ ಹೇಳಿಕೆಗಳು ಬಂದರೆ ಮತ್ತೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ. ದೇವೇಗೌಡರ ಬಾಯಲ್ಲಿ ಬರಬೇಕು ನನಗೆ. ಒಂದು ಜೆ ಡಿ ಎಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಅಥವಾ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ಬಂದರೆ ಮತ್ತೆ ನಾನು ಒಬ್ಬ ಇದ್ದೇನಲ್ಲ. ಯಾಕಂದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿಯಾಗಿ ಜೆ ಡಿ ಎಸ್ಸಿನ ಸಿಂಬಲಲ್ಲಿ ಇರುವಂಥವ ಹರಿಹರನ ರೀತಿಯಲ್ಲಿದ್ದೇನೆ ನಾನು. ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕು ಅಂತ ನಂತರ ನಿಮಗೆ ಕರೆದು ನಾನೇ ಹೇಳ್ತೇನೆ. ಇನ್ನು ನಮ್ಮ ಸರ್ಕಾರ ಬಂಡೆ ಕಲ್ಲಿನಂತೆ ಭದ್ರವಾಗಿರುತ್ತೆ. ಈ ಸರ್ಕಾರವನ್ನು ಬೀಳಿಸುವ ಶಕ್ತಿ ಇರೋದು ರಾಹುಲ್ ಗಾಂಧಿ ಮತ್ತು ದೇವೇಗೌಡರಿಗೆ ಮಾತ್ರ ಎಂದು ಪ್ರಮೋದ್ ಮಧ್ವರಾಜ್ ಹೇಳಿದರು. ಎಲ್ಲಿಯವರೆಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ದೇವೇಗೌಡರಿಗೆ ಈ ಸರ್ಕಾರ ಮುಂದುವರಿಬೇಕು ಅಂತ ಇಚ್ಛೆ ಇರುತ್ತೆ ಅಲ್ಲಿಯವರೆಗೆ ಈ ಸರ್ಕಾರ ಮುಂದುವರಿತದೆ, ಬಂಡೆ ಕಲ್ಲಿನಾಗೆ ಮುಂದುವರಿತದೆ, ಯಾರಿಂದಲೂ ಬೀಳಿಸಲಿಕ್ಕೆ ಆಗೋದಿಲ್ಲ. ಇದನ್ನು ಬೀಳಿಸುವ ಶಕ್ತಿ ಯಾರಿಗಾದ್ರಿದ್ದರೆ ಅದು ರಾಹುಲ್ ಗಾಂಧಿ ಅವರಿಗೆ ಅಥವಾ ದೇವೇಗೌಡರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಅವರು ತೀರ್ಮಾನ ಮಾಡಿದಾಗ ಅಂಥದ್ದೇನಾದರೂ ಹೈಪೊಥೆಟಿಕಲ್, ಯಾಕಂದರೆ ಇನ್ನೂ ಕೂಡ ಯಾಕಂದರೆ 5 ವರ್ಷದವರೆಗೆ ಇರ್ತದೆ ಈ ಸರ್ಕಾರ ಅಂತ ಇಬ್ಬರೂ ಹೇಳಿದ್ದಾರೆ. ಸೊ ಅಂಥ ಊಹನಾತ್ಮಕವಾದ ಏನು ಪ್ರಶ್ನೆ ನೀವು ಇವತ್ತು ಕೇಳ್ತೀರಿ, ಅಂಥ ಸಂದರ್ಭ ಬಂದಾಗ ಕಲ್ಯಾಣಪುರ ಹೊಳೆಯನ್ನು ನಾವು ಕಲ್ಯಾಣಪುರಕ್ಕೆ ಹೋದಾಗ ದಾಟಬೇಕು, ಬಿಟ್ಟರೆ ಉಡುಪಿಯಲ್ಲಿ ದಾಟಲಿಕ್ಕಾಗುತ್ತೆ.